ಸರ್ವೇ ಜನ ಸುಖನೋ ಭವಂತು ಯಾಕ್ರೆ ಹೇಳ್ಬೇಕು ನಾವು, ಐ ತಿಂಕ್ ಸಜ್ಜನ ಸುಖನೋ ಭವಂತು ಅಂತ ಹೇಳಬೇಕಾಗಿದೆ ಅಂತ ಅನ್ಕೊಡ್ತಾ ಇದ್ದೀನಿ. ಹೊರಗಿನವರು ಹೊಡೆದಿದ್ದು ಶರೀರಕ್ಕೆ ಬಿದ್ರೆ ನಮ್ಮವರೇ ಹೊಡೆದಿದ್ದು ನೇರ ಹೃದಯಕ್ಕೆ ಬೀಳುತ್ತೆ ಅಂತ ಹೇಳ್ತಾರೆ. ಒಂದು ಪಾರ್ಟಿ ಸ್ವಾತಂತ್ರ್ಯ ಕೊಟ್ಟ ಪಾರ್ಟಿ, ಸ್ವಾತಂತ್ರ್ಯ ತಂದು ಕೊಟ್ಟ ಪಾರ್ಟಿ ಅಂತ ಅವತ್ತಿಂದ ಇವತ್ತಿನವರೆಗೂ ಗಂಟ್ಲು ಹರಿಯೋ ಹಾಕಿ ಕೂತ್ಕೊಳ್ತಾ ಇದ್ದಾರೆ. ರಿಯಲಿ ಸ್ವಾತಂತ್ರ್ಯ ಕೊಟ್ಟ ಪಾರ್ಟಿನ? ಇಟ್ ಈಸ್ ದಿ ಪಾರ್ಟಿ ವಿಚ್ ಪಾರ್ಟಿಷನ್ ದಿ ಕಂಟ್ರಿ. ಈ ಅರ್ಬನ್ ನಕ್ಸಲ್ವಾದ ಇದು ಬಹಳ, ಜೊತೆಗೆ ಇದು ದೇಶ ವಿರೋಧಿ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಅವರು ನಮ್ಮ ಉದ್ಘೋಷಕರು ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಹೇಗೆ ನಡೆಯುತ್ತೆ ಅಂತೆಲ್ಲ ಹೇಳಬೇಕು ಅಂತ ನನಗೆ ವಿಶೇಷವಾದಂಥ ಒಂದು ಸಂದೇಶವನ್ನು ಈಗ ಕೊಟ್ಟಿದ್ದಾರೆ. ಆದರೆ ನಾನು ಯೂನಿವರ್ಸಿಟಿಗಳಲ್ಲೂ ಸೇರಿದಂತೆ ಇಡೀ ದೇಶದಲ್ಲಿ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ, ಅಂದ್ಕೊಳ್ತಾ ಇದ್ದೀನಿ. ಇದೀಗ ತಾನೇ ಚಕ್ರವರ್ತಿ ಅವರು ಇಡೀ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಹೇಳಿದರು. ಅದನ್ನು ಹೇಗೆ ಕಾರ್ಯಗತಗೊಳಿಸ್ತಾ ಇದ್ದಾರೆ ಅನ್ನೋದನ್ನು ಚಂದನ್ ಅವರು ಹೇಳಿದರು. ಅದರಿಂದ ಅದರ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳೋದಕ್ಕೆ ವಿಷಯ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಬೇಡ ಅಂತ ಅನಿಸುತ್ತೆ ನನಗೆ. ಆದ್ದರಿಂದ ನಾನು ಇವೆಲ್ಲದಕ್ಕೂ ಕಾರಣೀಭೂತವಾಗಿರುವಂತಹ ಮೂಲ ವಿಷಯಗಳ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ, ಈಗ ಯಾರು ಯಾರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ, ಯಾಕೆ ತೊಡಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಕೇಳಿದ್ವಿ. ನನಗನ್ಸುತ್ತೆ ಇದನ್ನು ಒಂದು ಸೂತ್ರದಲ್ಲಿ ಹೇಳಬಹುದು ಅಂತಂದರೆ ಹೀಗೆ ಹೇಳ್ಬೋದೇನೋ, ಈ ದೇಶದಲ್ಲಿ ಜೊತೆಗೆ ಇಡೀ ವಿಶ್ವದಲ್ಲಿ ಎರಡು ಕ್ಯಾಟಗರಿ ಇದೆ. ಒಂದು, ದೇಶಕ್ಕಾಗಿ ಪ್ರಾಣ ಕೊಡುವಂತಹ ನಿಸ್ವಾರ್ಥ ಜೀವಿಗಳು ಒಂದು ಗಣ, ಆದರೆ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ದೇಶದ ಪ್ರಾಣವನ್ನೇ ಹೀರುವಂತಹ ಇನ್ನೊಂದು ದೇಶ ವಿರೋಧಿ ಗಣ ಇದೆ. ಈ ಎರಡರಲ್ಲಿ ವಿಭಾಗ ಮಾಡಬಹುದು ಈ ನಮ್ಮ ಮಹಾಜನರನ್ನು. ಆದರೆ ಈಗಾಗಲೇ ನಮಗೆ ತಿಳಿದು ಬಂದಿರೋ ಹಾಗೆ ದೇಶದ ಪ್ರಾಣ ಹೀರುವಂತಹ ಜನನೇ ಜಾಸ್ತಿ ಇದ್ದಾರೆ, ಅಥವಾ ದೇ ಆರ್ ಮೋರ್ ಆಕ್ಟಿವ್ ಅಂತ ಹೇಳ್ಬೋದು. ದೇಶ ಪ್ರಾಣ ಹೀರೋದಕ್ಕೆ ಜಾಸ್ತಿ ಜನ ಇಲ್ಲದೇ ಇರಬಹುದು, ಆದರೆ ಅವರು ನಿಷ್ಕ್ರಿಯರಾಗಿದ್ದಾರೆ. ಅದಕ್ಕೆ ಕಾರಣಗಳು ನಮಗೆ ಗೊತ್ತೇ ಇದೆ. ಹೀಗೆ ಮೊದಲು ಈ ಸೂತ್ರವನ್ನು ಇಟ್ಕೊಂಡು ನಾನು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೇನೆ. ನೋಡಿ, ಈ ದೇಶದ ಮೇಲೆ ದಾಳಿಗಳು ಹೊಸದಲ್ಲ, ವಿದೇಶಿ ದಾಳಿಗಳಂತೂ ಹೊಸದಲ್ಲವೇ ಅಲ್ಲ. 2400 ವರ್ಷಗಳ ಹಿಂದೆ ಅಲೆಕ್ಸಾಂಡರ್ ಬಂದ. ಯಾತಕ್ಕೆ ಬಂದ? ಇಲ್ಲಿನವರು ಯಾರಾದರೂ ಹೋಗಿ ಅವ್ರ ಮೇಲೆ ದಾಳಿ ಮಾಡಿದರೆ ಏನೂ ಇಲ್ಲ, ಅಂದರೆ ನಿಷ್ಕಾರಣವಾಗಿ ಈ ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಬಂದ. ಆದರೆ ಅದನ್ನು ಒಳ ಅಂಗಳಕ್ಕೂ ಬಿಟ್ಕೊಳ್ಳದೆ, ಆವತ್ತಿನ ಕಾಲಕ್ಕೆ ಮಗಧ ದೇಶದ ಕ್ಯಾಪಿಟಲ್ ಆಗಿತ್ತು, ರಾಜ್ಯ ಶಕ್ತಿ ಇದ್ದಿದ್ದು ಮಗಧ. ಮಗಧ ಅದ ಅಂಗಳಕ್ಕೂ ಬರಲಿಲ್ಲ, ಸಿಂಧಿನ ಹಿಂಭಾಗದಿಂದನೇ ಅದನ್ನು ಓಡ್ ಹೋಗಬೇಕಾಯಿತು. ಈ ಥರ ಆಯಿತು. ಅದಾದ ಮೇಲೆ ಯಾರ್ಯಾರು ಬಂದರು? ಶಕರು, ಹೂಣರು, ಮುಸಲ್ಮಾನರು, ಯುರೋಪಿಯನ್ರು, ಎಷ್ಟೆಷ್ಟು ಜನ ಅಂದರೆ ಮಿಡತೆಗಳ ಹಾಗೆ ಬಂದರು. ಎಲ್ಲರನ್ನೂ ಕೂಡ ಹೆಡೆಮುರಿ ಕಟ್ಟಿ ಕಳಿಸಿದ್ದಾಯಿತು. ಆದರೆ ಇವತ್ತಿನ ದಿವಸ ನೋಡಿ, ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ, ಈ ದೇಶದ ಮೇಲೆ ದಾಳಿ ಮಾಡ್ತಾ ಇರೋರು ಸ್ವದೇಶಿಗಳೇ ಹೆಚ್ಚು. ಹಿಂದಿನ ಕಾಲದಲ್ಲಿ ವಿದೇಶಿಗಳ ಬಂದು ಸ್ವದೇಶದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಯಾತಕ್ಕೆ? ಈ ದೇಶವನ್ನು ನಾಶ ಮಾಡಬೇಕು, ಈ ಸಂಸ್ಕೃತಿಯನ್ನು ಹಾಳು ಮಾಡಬೇಕು, ಈ ಜನರ ಹತ್ರ ಇರುವಂತಹ ಎಲ್ಲ ಸಮೃದ್ಧಿಯನ್ನು, ಐಶ್ವರ್ಯವನ್ನು, ಅಭಿವೃದ್ಧಿಯನ್ನು, ಅದು ಬೌದ್ಧಿಕವಾಗಿರುವಂಥದ್ದು, ದೈಹಿಕವಾಗಿರುವಂಥದ್ದು, ಮೆಟೀರಿಯಲಿಸ್ಟಿಕ್ ಎಲ್ಲವನ್ನು ಕಿತ್ಕೋಬೇಕು ಅಂತ ಅದು ಮಾಡಿದ್ರು. ಇವತ್ತು ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಸ್ವದೇಶಿಗಳೇ ಸ್ವದೇಶದವರ ಮೇಲೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅಂದರೆ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ವಿದೇಶಿ ದಾಳಿಗಳಾದರೆ, ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಸ್ವದೇಶಿ ದಾಳಿಗಳು ಹೆಚ್ಚಾಗಿದೆ. ಗೊತ್ತಾನೆ? ನಾನು ಆಗಾಗ ಹೇಳ್ತಾ ಇರ್ತೀನಿ, ಶಾರ್ಟ್ ಫಾರ್ಮ್ ಕಾಕಗಳು, ಅದು ಗೊತ್ತಿದೆ ನಿಮಗೆ. ಈ ಕಮ್ಯುನಿಸ್ಟ್ ಲೆಫ್ಟ್ಗಳು ಇವರೆಲ್ಲ ಇದಾರಲ್ಲ, ಲೆಫ್ಟ್ ಸೋ ಕಾಲ್ಡ್ ಲಿಬರಲ್ಸ್ ಅಂತ, ಮೋಸ್ಟ್ ಅನ್ಲಿಬರಲ್ ಡರ್ಟಿ ಫೆಲೋಸ್, ಅದನ್ನು ಲೆಫ್ಟ್ ಲಿಬರಲ್ ಅಂತ ಅವ್ರು ಕರ್ಕೊಳ್ತಾರೆ. ಇವರು ದೇಶದ ಮೇಲೆ ಇನ್ನಿಲ್ಲದೇ ಇರುವಂತಹ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ವಿದೇಶಿ ದಾಳಿಗಳು ಬಂದು ಆದರೆ ಇವತ್ತು ಸ್ವದೇಶಿಯರ ದಾಳಿ ಆಗ್ತಾ ಇದೆ. ಅದೇ ಯಾವತ್ತಿಂದನೂ ದಾಳಿ ಆಗ್ತಾ ಇದೆಯಲ್ಲ, ಸರಿ ಇದನ್ನು
ನಾವು ಎದುರಿಸೋಣ ಅಂತ ನಾವು ಸುಲಭವಾಗಿ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಯಾತಕ್ಕೆ ಗೊತ್ತಾ? ವಿದೇಶಿಗಳು ಹೊಡೆದಿದ್ದು ಆ ಏಟಿದೆಯಲ್ಲ, ಅದು ಶರೀರಕ್ಕೆ ತಗಲಿದ್ರೆ ನಮ್ಮ ಒಬ್ಬ ಮಹಾಕವಿ ಭಾಸ ಹೇಳ್ತಾನೆ, ಶರೀರೇ ಅರಿಹ್ ಪ್ರಹರತಿ ಹೃದಯೇ ಸ್ವಜನಸ್ತಥ. ಇಲ್ಲೇ ಇದ್ದುಕೊಂಡು ನಮ್ಮನೆಯಲ್ಲೇ ಇದ್ದುಕೊಂಡು ನಮ್ಮನೆಯವ್ರ ಮೇಲೆ ದಾಳಿ ಮಾಡಿದ್ರೆ ನಮ್ಮನೆಯವರನ್ನೇ ಯಾವಾಗ ಬೇಕಾದರೂ ಹೊಡಿಬೋದು ಅಂತ ಹೇಳಿದ್ರೆ ಎಷ್ಟು ಸುಲಭ ಅಲ್ವಾ? ಅವ್ರಿಗೆ ಹೊರಗಿನವರು ಹೊಡೆದಿದ್ದು ಶರೀರಕ್ಕೆ ಬಿದ್ದರೆ ನಮ್ಮವರೇ ಹೊಡೆದಿದ್ದು ನೇರ ಹೃದಯಕ್ಕೆ ಬೀಳುತ್ತೆ ಅಂತ ಹೇಳ್ತಾರೆ. ಇಷ್ಟು ದಾರುಣವಾಗಿರುತ್ತೆ ಆ ದಾಳಿ ಅನ್ನೋದಕ್ಕೋಸ್ಕರವಾಗಿ ಈ ಮಾತನ್ನು ಹೇಳಿದ್ದು. ಇವತ್ತು ನಾವು ಅಂಥ ಒಂದು ದಾರುಣ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದಕ್ಕೆ ಪೂರಕವಾಗಿ ವಿದೇಶಿ ಶಕ್ತಿಗಳು ಎಲ್ಲ ಸೇರಿಕೊಂಡಿದೆ. ನಾನು ಅಂದ್ಕೊಳ್ತೀನಿ ಚಕ್ರವರ್ತಿ, ನಮ್ಮ ದೇಶದಲ್ಲಿ ನಾವು ಮಾತಿದ್ದರೆ ಶಾಂತಿ ಹೇಳ್ತೀವಿ, ಶಾಂತಿ ಶಾಂತಿ. ಆಗಲೇ ನೀವು ಹೇಳಿದ್ರಿ ನಮ್ಮ ದೇಶದಲ್ಲಿ ಅವತ್ತು ಅನೂಜಾನವಾಗಿ ಬಂದಿರೋವಂಥ ಕೆಲವು ಶ್ರದ್ಧೆಗಳು, ನಂಬಿಕೆಗಳು, ಉಕ್ತಿಗಳು, ಇದನ್ನೆಲ್ಲ ಬದಲಾಯಿಸ್ಕೋಬೇಕು ನಾವು ಅಂತ. ನಾವು ಯಾಕ್ರಿ ಎಲ್ಲರಿಗೂ ಪ್ರೇ ಮಾಡಬೇಕು, ಎಲ್ಲರೂ ಚೆನ್ನಾಗಿರಲಿ ಅಂತ, ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಯಾಕೆ ಹೇಳಬೇಕು? ಶಾಂತಿ ಮಂತ್ರ ನಾವು ಯಾಕೆ ಹೇಳಬೇಕು? ಕುಟುಂಬ ಅಂತ ನಾವು ಯಾಕೆ ಹೇಳಬೇಕು? ಇಡೀ ಪ್ರಪಂಚದಲ್ಲಿ ಇರೋದು ಒಂದೇ ಒಂದು ಯುದ್ಧ, ಅಶಾಂತಿ, ನಾಶ, ದೇಶ ನಾಶಗಳನ್ನು ಮಾಡೋದಕ್ಕೂ ಹೊರಟಿದ್ದಾರೆ. ಇವತ್ತು ಮಿಡ್ಲ್ ಈಸ್ಟ್ ಎಲ್ಲ ಏನಾಗಿದೆ, ಯಾರಿಂದ ಆಗಿದೆ, ಯಾಕಾಗಿದೆ ನಮ್ಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಆದರೂ ನಾವು ಯಾತಕ್ಕಿನ್ನು ಈ ಗಿಳಿಪಾಠ ಒಪ್ಪಿಸ್ತಾ ಇದ್ದೀವಿ ಅಂತ ನನಗೆ ಖಂಡಿತ ಗೊತ್ತಾಗ್ತಾ ಇಲ್ಲ. ಸರ್ವೇ ಜನ ಸುಖನೋ ಭವಂತು ಯಾಕ್ರಿ ಹೇಳ್ಬೇಕು ನಾವು? ಐ ಥಿಂಕ್ ಸಜ್ಜನ ಸುಖನೋ ಭವಂತು ಅಂತ ಹೇಳಬೇಕಾಗಿದೆ ಅಂತ ಅನ್ಕೊಡ್ತಾ ಇದ್ದೀನಿ. ಆದ್ರಿಂದ let us not waste our prayer on these most dangerous forces. ನೋಡಿ, ನಾವು ಶ್ರದ್ಧೆಯಿಂದ ಮಾಡಿದ್ದಕ್ಕೆ ಫಲ ಇದೆ ಅಂತ ಹೇಳುತ್ತೆ ನಮ್ಮ ಧರ್ಮ. ನಮ್ಮ ಧರ್ಮದ ಮೂಲ ಸ್ರೋತ ಏನು ಗೊತ್ತಾ? ರಾಮಾಯಣದಲ್ಲಿ ಒಂದು ಸಣ್ಣ ಪ್ರಸಂಗ ಬರುತ್ತೆ, ಕೃತೇ ಚ ಪ್ರತಿ ಕರ್ತವ್ಯಂ ಯಶ ಧರ್ಮ ಸನಾತನ. ಸನಾತನ ಧರ್ಮ ಅಂದರೆ ಏನನ್ಕೊಂಡ್ಬಿಟ್ಟಿದ್ದೀವಿ ನಾವು? ಕೃತೇ ಚ ಪ್ರತಿ ಕರ್ತವ್ಯಂ, ಎಂಥ ಉದಾರವಾದಂತಹ, ಉದಾತ್ತವಾದಂತಹ, ಲೋಕೋತ್ತರವಾದಂತಹ ಅಭಿಪ್ರಾಯಗಳನ್ನು ಹೇಳಿದೆ ನಮ್ಮ ಶಾಸ್ತ್ರಗಳಲ್ಲಿ. ಅದನ್ನು ಇವತ್ತು ನಾವು ಉಳಿಸ್ಕೊಳ್ಳುವಂಥ ಸಂದರ್ಭವೇ ಇಲ್ಲ ನಮಗೆ. ಕೃತೇ ಚ ಪ್ರತಿ ಕರ್ತವ್ಯ ಅಲ್ಲ, ನಮ್ಮ ಶತ್ರುಗಳು ಇಲ್ಲಿ ಬಂದವರು ಇಲ್ಲಿ ಇರೋವರು ಏನು ಮಾಡ್ತಾ ಇದ್ದಾರೆ? ಕೃತೇ ಚ ಪ್ರತಿ ಕರ್ತವ್ಯಂ ಅಲ್ಲ, ಕೃತೇ ಚ ಪ್ರತಿ ಹಂತವ್ಯಂ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಉಪಕಾರ ಪಡ್ಕೊಂಡು ನಿಮ್ಮನ್ನೇ ಹಾಳು ಮಾಡೋದಕ್ಕೆ ಹೊರಟಿರುವಂತಹ ಜನ ಆಗಿದ್ದಾರೆ. ಆದ್ದರಿಂದ ನಾವು ನಮ್ಮ ಉಕ್ತಿಗಳನ್ನು, ನಮ್ಮ ಶಕ್ತಿಗಳನ್ನು, ನಮ್ಮ ಕ್ರಿಯಾತ್ಮಕವಾದಂತಹ ಚಟುವಟಿಕೆಗಳನ್ನು ಇನ್ನು ಸ್ವಲ್ಪ ಬದಲಾಯಿಸಿಕೊಂಡು ಈ ನೆರೆಟಿವ್ಸ್ ಬಿಲ್ಡ್ ಮಾಡಬೇಕು ಅಂತ. ಆ್ಯಂಡ್ ಪ್ರೆಸೆಂಟಿಂಗ್ ದಿಸ್ ಆಸ್ ಎ ನೆರೆಟಿವ್. ಈಗ ನೋಡಿ, ಒಂದು ಪಾರ್ಟಿ ಸ್ವಾತಂತ್ರ್ಯ ಕೊಟ್ಟ ಪಾರ್ಟಿ, ಸ್ವಾತಂತ್ರ್ಯ ತಂದುಕೊಟ್ಟ ಪಾರ್ಟಿ ಅಂತ ಅವತ್ತಿಂದ ಇವತ್ತಿನವರೆಗೂ ಗಂಟಲು ಹರಿಯೋ ಹಾಕಿ ಕೂತ್ಕೊಳ್ತಾ ಇದ್ದಾರೆ. ರಿಯಲಿ ಸ್ವಾತಂತ್ರ್ಯ ಕೊಟ್ಟ ಪಾರ್ಟಿನಾ? ಇಟ್ ಈಸ್ ದಿ ಪಾರ್ಟಿ ವಿಚ್ ಪಾರ್ಟಿಷನ್ ದಿ ಕಂಟ್ರಿ. ಪಾರ್ಟಿಷನ್ ಮಾಡಿದಂತಹ ಪಾರ್ಟಿ ರೀ ಅದು. ನಾವು ಯಾರಾದರೂ ಹೇಳ್ತೀವ, ಯಾಕೆ ಅವ್ರು ಹೇಳಿದ್ರಲ್ಲ ಇಂಥ ಮರವು, ಇಂಥ ಒಂದು ಅಸಡ್ಡೆ, ವಿ ಡೋಂಟ್ ಇವನ್ ರಿಯಲೈಸ್ ದಿ ಫ್ಯಾಕ್ಟ್ಸ್, ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಇದೇನು ನೂರಾರು ವರ್ಷ ಆಗೋಯ್ತಾ, ಸಾವಿರಾರು ವರ್ಷ ಆಗೋಯ್ತಾ, ಇನ್ನೂ 75ನೇ ವರ್ಷ ನಡೀತಾ ಇದೆ, ಅದೇ ನಮಗೆ ಗೊತ್ತಿಲ್ವಲ್ಲ. ಇಂಥ ಒಂದು ವಿಚಿತ್ರವಾದಂತಹ ಮರವು. ನಾನು ಅವ್ರು ಹೇಳ್ದಂಗೆ ತುಂಬ ಕಡೆ ಹೇಳ್ತಾ ಇರ್ತೀನಿ, ಈ ದುಷ್ಯಂತನಿಗೆ ದೂರ್ವಾಸ ಮುನಿಗಳ ಶಾಪ ಬಂದಿತ್ತು, ವಿಸ್ಮರ ವಿಸ್ಮರ ಅಂತ. ನಮಗೆ ಯಾರು ಶಾಪನೋ ನನಗಂತೂ ಗೊತ್ತಿಲ್ಲ. ಅದರಿಂದ ನಾವು ಎದ್ದೇಳ್ಬೇಕಾಗಿದೆ ಅನ್ನೋದು ಬಂದು. ಮತ್ತೆ ನಾನು ಒಂದೆರಡು ಅಂಶಗಳನ್ನು ತಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೇನೆ. ನಾನು ಇತಿಹಾಸವನ್ನು, ನಮ್ಮ ಸಾಹಿತ್ಯವನ್ನು, ಧಾರ್ಮಿಕ ಸಾಹಿತ್ಯ, ಶ್ರೇಷ್ಠ ಸಾಹಿತ್ಯ, ಶಾಸ್ತ್ರಗಳನ್ನೆಲ್ಲ ಓದಿದಾಗ ನಮಗೆಲ್ಲರಿಗೂ ಅನಿಸೋವಂಥದ್ದು ಒಂದು ಏನಂತ ಹೇಳಿದ್ರೆ, ಈ ಎಪಿಕ್ಸ್ ಇದೆಯಲ್ಲ, ರಾಮಾಯಣ ಮತ್ತು ಮಹಾಭಾರತ, ಈ ದೇಶದ ಈ ರಾಷ್ಟ್ರ ಕಾವ್ಯಗಳು, ಇದು ಎರಡು ಕಣ್ಣುಗಳಿದ್ದ ಹಾಗೆ ಅಂತ. ಒಂದು ಏನಕ್ಕೆ ಕಣ್ಣುಗಳಾಗಿದ್ದ ಹಾಗೆ ಇದೆ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಶ್ರದ್ಧೆಗಳನ್ನು, ಎಲ್ಲ ಸಂಸ್ಕೃತಿಯ ಬೀಜಗಳನ್ನು, ಎಲ್ಲ ವಿಧವಾದಂಥ ಅಭಿವೃದ್ಧಿಯನ್ನು ಅಥವಾ ವಿನಾಶವನ್ನು ಇದರಲ್ಲಿ ಕಾಣಬಹುದಾಗಿದೆ, ಅದರ ಬೀಜಗಳನ್ನು ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರವಾಗಿ ಅಂತೀನಿ. ಉದಾಹರಣೆ ನೋಡಿ, ಮಹಾಭಾರತ. ಎಲ್ಲದರ ಬಗ್ಗೆ ಹೇಳೋದಕ್ಕೆ ಹೆಚ್ಚಿಗೆ ಅವಕಾಶ ಇಲ್ಲದಿದ್ದರೂ ಕೂಡ ಒಂದೇ ಒಂದು ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಮಹಾಭಾರತಕ್ಕೆ ತುಂಬ ಸುಲಭವಾಗಿ ನಾವು ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ, ಅದು ಎಷ್ಟು ಸಾವಿರ ವರ್ಷ ಆಯಿತೋ ಗೊತ್ತಿಲ್ಲ. ನೋಡಿ, ಆ ವಿಚಾರದಲ್ಲಿ ಮಾತ್ರ ನಮಗೆ ಮರವಿಲ್ಲ, ಅದು ಒಂದು, ಅದು ನಮ್ಮ ಶಕ್ತಿ. ಬೇರೆ ವಿಚಾರದಲ್ಲಿ ನಮ್ಗೆ ಎಷ್ಟೋ ವಿಧವಾದಂಥ ಮರವಿಗಳು ಬಂದು ನಾವು ಮಾಡಬೇಕಾದ್ದನ್ನು ಮಾಡದೆ, ಹೇಳಬೇಕಾದ್ದನ್ನು ಹೇಳದೆ, ತಿಳ್ಕೊಳ್ಬೇಕಾದ್ದನ್ನು ತಿಳಿದೆ ಪೆದ್ದ ಪೆದ್ದ ಕೂತಿದ್ರು ಕೂಡ ನಮ್ಮ ಈ ರಾಷ್ಟ್ರ ಕಾವ್ಯಗಳ ಸತ್ವ ಇದೆಯಲ್ಲ, ಅದು ನಮ್ಮಲ್ಲಿ ಅಂತರ್ಗತವಾಗಿರೋದ್ರಿಂದ
ಎವ್ರಿ ಟೈಮ್ ವೆನ್ ದರ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್ ವಿ ಕನೆಕ್ಟ್ ಟು ದಟ್. ನಾನು ಇವತ್ತು ಕನೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಈಗ ಯುದ್ಧ ಆಗಬಾರದು ಅಂತ ಇತ್ತು ಅಲ್ವೇ, ಕುರುಪಾಂಡವರ ಯುದ್ಧ ಆಗಬಾರದು ಅಂತಿತ್ತು. ಅದಕ್ಕೆ ಆವತ್ತಿನ ಕಾಲದ ಮೋಸ್ಟ್ ಮ್ಯಾಗ್ನಿಫಿಸೆಂಟ್ ಪಾಲಿಟಿಷಿಯನ್ ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನು. ಹೌದು, ಏನು ಮಾಡಿದ, ಯುದ್ಧ ಆದರೆ ನಾಶ ಕಟ್ಟಿಟ್ಟಿದ್ದು ಬೇಕಾಗಿಲ್ಲ ಅಂತ ನೋಡಿ. ಅದಕ್ಕೋಸ್ಕರವಾಗಿ ಅವನು ಏನು ಮಾಡ್ದ, ಕುರುಪಾಂಡವರ ಮಧ್ಯೆ ಒಂದು ಶಾಂತಿ ದೂತನಾಗಿ ಹೋಗ್ತಾನಂದ್ರೆ ಕೇಳಿದ್ದೇನು, 5 ಹಳ್ಳಿಗಳನ್ನು ನೋಡಪ್ಪ, 1/2 ರಾಜ್ಯ ಕೊಡಬೇಕು. ಇಬ್ಬರು ದಾಯಾದರು, ಪಾಂಡವರು ಕೌರವರು, 1/2 ರಾಜ್ಯ ಕೊಡಬೇಕಾಗಿತ್ತು, ಕೊಡಲ್ಲ. ಅದಕ್ಕೋಸ್ಕರವಾಗಿ ಅವನು ಏನು ಹೇಳ್ತಾನೆ, ಯುದ್ಧ ಬೇಡ, ಇವರು ಚೆನ್ನಾಗಿ ಇದ್ದುಕೊಳ್ಳಿ, ಇವರು ಪಾಂಡವರಿಗೆ ಎಂಥ ಒಂದು ಶಕ್ತಿ ಯುಕ್ತಿಗಳಿದೆ ಅಂತ ಹೇಳಿದ್ರೆ ಶ್ರೀಕೃಷ್ಣನ ಸಹಾಯದಿಂದ ಅವಂಥ ಮರುಭೂಮಿಯನ್ನು ಕೂಡ ಲಕಲಕಲಕ ಹೊಡೆಯುವಂತಹ ಒಂದು ಗದ್ದೆ ಮಾಡಿಬಿಡ್ತಾರೆ ಅವರು. ಹಾಗಾಗಿ 5 ಗ್ರಾಮಗಳನ್ನು ಕೊಡು ಸಾಕು, 1/2 ರಾಜ್ಯ ಬೇಡ ಅಂತ ಹೇಳ್ತಾನೆ. ಹಾಗೆ ತಗೊಂಡು ಹೋದಾಗ ಸಾಕ್ಷಾತ್ ಶ್ರೀಕೃಷ್ಣನೇ ಹೋದಾಗ ಏನು ಹೇಳ್ತಾನೆ ಗೊತ್ತಾ ಅವನು, ನಮ್ಮಲ್ಲೊಂದು ಮಾತಿದೆ, ಸೂಚ್ಯಗ್ರ ಭೇದ್ಯಾಮಪಿ ಭುವಃ ನದೇ ಭಾಗಿನಃ ಅಂತ ಹೇಳ್ತಾನೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿ ಆರ್ ಸಫರಿಂಗ್, ದಿ ದೇಶ ವಿರೋಧೀಸ್ ಆರ್ ಸಫರಿಂಗ್ ಫ್ರಮ್ ದಿಸ್ ದುರ್ಯೋಧನ ಸಿಂಡ್ರೋಮ್. ಒಂದು ಧರ್ಮರಾಯ ಸಿಂಡ್ರೋಮು, ಇನ್ನೊಂದು ದುರ್ಯೋಧನ ಸಿಂಡ್ರೋಮ್. ಅವನು ಏನು ಹೇಳ್ತಾನೆ ಗೊತ್ತಾ, ನೀನು 5 ಗ್ರಾಮ ಕೇಳ್ತಾ ಇದೀಯಾ, ಸೂಜಿನ ಹಿಂಗಿಟ್ಟರೆ ಅದರಿಂದ ಎಷ್ಟು ಭೂಮಿ ಆಕ್ಯುಪೈ ಆಗುತ್ತೆ ಅಷ್ಟು ಭೂಮಿಗೂ ಅರ್ಹರಲ್ಲ ಪಾಂಡವರು, ನಾನು ಕೊಡಲ್ಲ ಹೋಗು ಅಂತ ಹೇಳ್ತಾನೆ. ಇದು ಯಾರನ್ನು ಹೇಳಿದ್ದು, ಸಾಕ್ಷಾತ್ ಶ್ರೀಕೃಷ್ಣನಿಗೆ. ಅಂದರೆ ಯಾವ ಭಂಡತನ, ಯಾವ ದೌಷ್ಟ್ಯ, ಯಾವ ಭ್ರಷ್ಟತೆ ಮನುಷ್ಯನ ಮನಸ್ಸಿನಲ್ಲಿ ಮನೆ ಮಾಡಿರಬೇಕು ಅಂತ ಹೇಳ್ತಾರೆ ನೋಡ್ಕೊಳ್ಳಿ ಅದು. ಸೊ ಹಾಗೆ ಹೇಳ್ತಾನೆ, ಇವತ್ತು ಅದೇ ನಡೀತಾ ಇರೋದು, ಇವತ್ತು ಅದೇ ನಡೀತಾ ಇರೋದು. ಹಿಂದೂಗಳಿಗೆ ಈ ದೇಶ ಹೋಗಬಾರ್ದು, ಇದು ನಮ್ಮದು, ನಾವು ಅವತ್ತಿಂದ ಆಳಿದ್ದೀವಿ, ಈ ದೇಶ ಇನ್ನೊಂದು ದೇಶ ಆಗೋ, ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ, ಈ ದೇಶ ಹಿಂದೂ ರಾಷ್ಟ್ರ ಆಗಕ್ಕೆ ನಾವು ಬಿಡಕ್ಕಿಲ್ಲ ಅಂತ ನಮ್ಮ ರಾಜಕೀಯ ವ್ಯಕ್ತಿಗಳು ತುಂಬ ತುಂಬ ಸತಿ ಪ್ರತಿಜ್ಞೆಗಳು ಮಾಡ್ತಾ ಇರ್ತಾರೆ. ಹೌದು, ಅದು ಮಾಡ್ತಾನೇ ಇರ್ತಾರೆ. ಆ ದುರ್ಯೋಧನ ಸಿಂಡ್ರೋಮ್ ನೋಡಿ ಹೇಗಿದೆ ಅಂತ. ಮಹಾಭಾರತ ಎಲ್ಲೂ ಹೋಗಲ್ಲ ರೀ, ಮಹಾಭಾರತ ಏನು ಹೇಳ್ತಾ ಇದ್ದೆ ಗೊತ್ತಾ, ದಿ ಯೂನಿವರ್ಸಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಅದು ಒಬ್ಬ ದುರ್ಯೋಧನ, ಒಬ್ಬ ಧರ್ಮರಾಯನ, ಒಬ್ಬ ಕೃಷ್ಣನ, ಒಬ್ಬ ದ್ರೌಪದಿಯ ಕತೆ ಅಲ್ಲ. ದ್ರೌಪದಿಗೆ ಹೇಗೆ ಅವಮಾನ ಆಯಿತು ಸಭೆಯಲ್ಲಿ, ಇವತ್ತು ನಿತ್ಯ ನೋಡ್ತಾ ಇದ್ದೀವಲ್ವ ಬಂಗಾಲದಲ್ಲಿ ಏನಾಗ್ತಾ ಇದೆ. ಆ ರೀತಿಯಾಗಿ ಇದು ಸುಲಭದಲ್ಲಿ ಹೋಗುವಂಥದ್ದಲ್ಲ. ಸೊ ದಿಸ್ ದುರ್ಯೋಧನ ಸಿಂಡ್ರೋಮ್ ಈಸ್ ಪ್ಲೇಯಿಂಗ್ ಇಟ್ಸ್ ಫುಲ್ ಪವರ್ ಇನ್ ಫುಲ್ ಫೋರ್ಸ್. ಆದರೆ ಅದೇ ಮಹಾಭಾರತವನ್ನು ತಗೊಂಡ್ರು ಕೂಡ ಇಷ್ಟೆಲ್ಲ ಹಠ ಮಾಡಿದಂತಹ, ಇಷ್ಟೆಲ್ಲ ದೌಷ್ಟ್ಯವನ್ನು ತೋರಿಸಿದಂತಹ ದುರ್ಯೋಧನನ್ನು ಕೂಡ ತೊಡೆ ಮುರಿದು ಸಾಯಿಸಬೇಕಾಯಿತು. ಹೋಗ್ತಾನೆ, ಆದರೆ ಅದು ನ್ಯಾಯ ಅಲ್ವಂತೆ. ಇವತ್ತು ಈ ನಕ್ಸಲ್ಗಳೆಲ್ಲ ಹೇಳ್ತಾ ಇರ್ತಾರೆ, ಕೃಷ್ಣ ಮಿಲಿಟೆಂಟ್, ಕೃಷ್ಣ ಅಡ್ವೊಕೇಟೆಡ್ ಯುದ್ಧ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಶೋಕ ಯೂನಿವರ್ಸಿಟಿ ಅಂತಿದೆ ಅಲ್ಲೆಲ್ಲೋ ಒಂದು, ಅದರಲ್ಲಿ ಒಬ್ಬರು ಇಸ್ಲಾಮಿಕ್ ಪ್ರೊಫೆಸರ್ ಹೇಳ್ತಾ ಇದ್ರೆ, ಅವರ ಗ್ರಂಥ ಇದೆಯಲ್ಲ ಅದು ಪೀಸ್ಫುಲ್ ಗ್ರಂಥ ಅಂತೆ. ಭಗವದ್ಗೀತೆ ಇಟ್ ಈಸ್ ಅಡ್ವೊಕೇಟಿಂಗ್ ವಾರ್ ಅಂತೆ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಇವ್ರಿಗೆ ಜ್ಞಾನ ಅಂತ. ಈ ರೀತಿಯೆಲ್ಲ ಮಾತಾಡ್ತಾ ಇರ್ತಾರೆ. ಈಗ ದುರ್ಯೋಧನನ, ಆ ದುರ್ಯೋಧನ ಬಿದ್ದಿದ್ದು ಕೂಡ ಹೇಗೆ, ಲೆಟ್ಸ್ ಗೋ ಮಹಾಭಾರತ ಹೇಗೆ, ನ್ಯಾಯವಾದ ರೀತಿಯಲ್ಲಿ ದುರ್ಯೋಧನನ ಬೀಳ್ಸೋಕಾಯ್ತಾ ಇಲ್ಲ. ಆವತ್ತು ಏನು ಅಕ್ಸೆಪ್ಟ್ ಮಾಡಿಕೊಂಡಿದ್ರು ಆ ಒಂದು ಆಟದ ಅಥವಾ ಯುದ್ಧದ ನಿಯಮಗಳು, ಅದನ್ನು ಮೀರಿ ಬಿಲೋ ದಿ ಬೆಲ್ಟ್ ಹೊಡಿಬೇಕಾಯ್ತು. ಹೌದು ತಾನೆ? ಅಂದರೆ ತುಂಬ ದೊಡ್ಡ ಸಂದೇಶ ಇದೆ ನನಗೆ ಇದರಲ್ಲಿ. ಇದ್ರ ಮೇಲೆ ನನ್ನ ಗಮನ ಯಾವಾಗಲೂ ಸತ್ಯ ಏನ ಸತ್ಯಮೇವ ಜಯತೆ ಅಂತ ನಮ್ಗೆ ಎಷ್ಟೇ ಕೂಕೊಂಡ್ರು ಕೂಡ ಸತ್ಯ ಅದರ ಪಾಡಿಗದು ಜಯಿಸೋದಿಲ್ಲ. ಸತ್ಯವನ್ನು ಜಯದ ಕಡೆಗೆ ಕರ್ಕೊಂಡು ಹೋಗಬೇಕಾಗಿರುವಂಥದ್ದು ಧಾರ್ಮಿಕರಾದಂತಹ ವ್ಯಕ್ತಿಗಳ ಆದ್ಯ ಕರ್ತವ್ಯ. ಆವತ್ತಿನ ದಿವಸ ಈಗ ನಮ್ಮಲ್ಲೊಂದು ಒಂದು ಮಾತನ್ನು ಛಲವ ಮಾಡ್ತಾರೆ, ಚೂಬಿಡ್ತಾರೆ ನೋಡಿ, ಏನು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಮಣ್ಣಂಗ್ ಗಟ್ಟಿ ರಾತ್ರಿ 1 ಗಂಟೆಯಲ್ಲಿ ಕೋರ್ಟ್ ತೆಗೆದು, ಇವಾಗ ಹೇಳಿದ್ರಲ್ಲ ಒಬ್ಬ ಮಹಾಮಹಿಮಳೆ, ಈಗ ಕೃಷ್ಣನನ್ನು ಪೂತಿನಿ ಕಾಡದ ಹಾಗೆ ಕಾಡದ್ವಲ್ಲ ನರೇಂದ್ರ ಮೋದಿ ಅವರನ್ನು, ಅವಳನ್ನು ರಾತ್ರಿ 1 ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ರು. ಆಫ್ಟರ್ 23 ಇಯರ್ಸ್ ಶಿ ವಾಸ್ ಕಾಟ್. ಅವಳನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಮಾಡಬಾರ್ದು ಅಂತ ಅದೇ ಸುಪ್ರೀಂ ಕೋರ್ಟ್ ಆಫ್ ದಿಸ್ ಕಂಟ್ರಿ. ಅಂದರೆ ಈ ದುರ್ಯೋಧನ ಸಿಂಡ್ರೋಮ್
ಎಲ್ಲೆಲ್ಲಿವರೆಗೂ ಹೋಗಿದೆ, ಯಾರ್ಯಾರಲ್ಲಿ ಅಡಗಿದೆ, ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕ್ರಿ. ಇಷ್ಟು ಸುಲಭ ಅಲ್ಲ ಹಿಂದೂ ದೇಶ. ಅವತ್ತಿಂದ ಸಾವಿರಾರು ವರ್ಷಗಳಿಂದ ಹೊಡೆಸ್ಕೋತಾನೆ ಇದ್ದೀವಿ, ಹೊಡಿತಾನೆ ಇದ್ದೀವಿ. ಇದು ಸಿಂಬಾಲಿಕ್, ಇನ್ ಸ್ಪೈಟ್ ಆಫ್ ಹಿಸ್ ಎಕ್ಸ್ಟ್ರಾರ್ಡಿನರಿ ಆಬ್ಸ್ಟಿನೆಸಿ, ದುರ್ಯೋಧನ ವಾಸ್ ಪುಟ್ ಡೌನ್. ಅದೇ ರೀತಿ ನಮಗೊಂದು ಸಂದೇಶ ಇದೆ, ಯಾರು ಎಷ್ಟೇ ವಿಶ್ವಶಕ್ತಿಗಳು ನಮ್ಮ ಮೇಲೆ ಏರಿ ಬಂದರೂ ಕೂಡ ಕೇವಲ ಭಾರತ ಮಾತ್ರ ಇಂತಹ ದುಷ್ಟ ಶಕ್ತಿಗಳನ್ನು ಕಾಲ ಕಾಲಕ್ಕೆ ಸದಬಡಿದು ತನ್ನತನವನ್ನು ತೋರಿದೆ. ಯು ಪ್ಲೀಸ್ ರೀಡ್ ಮರಾಠ ಮೂಮೆಂಟ್, ಸಾವರ್ಕರ್ ಅವ್ರದ್ದು ಕನ್ನಡಕ್ಕೂ ಬಂದಿದೆ, ನಾನೇ ಮಾಡಿದ್ದೀನಿ. ಒಂದು 10 ಕ್ಯಾರೆಕ್ಟರ್ಸ್, 10 ಫೋರ್ಸಸ್ ಮರಾಠರನ್ನು ಕಾಡುತ್ತೆ. ಆದರೂ ಕೂಡ ಹಿಂದೂ ಧರ್ಮನ ಉಳಿಸೋದಕ್ಕೆ ಅಂತ ಅವರು ಕೆಲಸ ಮಾಡಿದ್ರು. ಇದನ್ನೆಲ್ಲ ಓದ್ಬೇಕು ನಾವು. ಸಾಮಾನ್ಯ ಅಲ್ಲ ಈ ಜನ, ನಾವು ಅನ್ಕೋಬಹುದು ಇವತ್ತು ಮರ್ತಿದ್ದೀವಿ ಅಂತ. ಬಟ್ ಸಿಂಹಗಳು, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರಲ್ಲ, ಯಾವುದೋ ಕಾರಣಕ್ಕೆ ಕುರಿ ಹಿಂದೆ ಹೋಗ್ತಾ ಇರ್ಬೋದು, ಬಟ್ ನಿಮ್ಮ ಸತ್ವ ಯಾವುದು ಅನ್ನೋದು ನಮಗೆ ತಿಳಿಬೇಕು. ಅದು ಸಿಂಹಸತ್ವ, ಸಿಂಹಸತ್ವ ಹಿಂದೂಗಳದು ಅನ್ನೋದನ್ನು ತಿಳ್ಕೋಬೇಕಾಗಿದೆ ನಾವು. ಅದಕ್ಕೋಸ್ಕರವಾಗಿ ಈ ಮಹಾಭಾರತದ್ದನ್ನೇ ತಗೊಂಡು ಹೇಳ್ತಾ ಇದ್ದೀನಿ. ನಮಗೆಲ್ಲರಿಗೂ ಕೂಡ ಗೀತೆಯ ಉಕ್ತಿಗಳು ತುಂಬ ಚೆನ್ನಾಗಿ ಗೊತ್ತಿದೆ. ಭಗವದ್ಗೀತೆ ನಮ್ಮೆಲ್ಲರ ದಾರಿ ದೀಪ. ಯಾರು ಈ ದೇಶಕ್ಕೋಸ್ಕರವಾಗಿ ಪ್ರಾಣ ಕೊಡೋದಕ್ಕೆ ಸಿದ್ಧರಾದರೋ, ನಮ್ಮ ಕ್ರಾಂತಿಕಾರಿಗಳು, ಅವರೆಲ್ಲರೂ ಕೂಡ ಕೈಯಲ್ಲಿ ಭಗವದ್ಗೀತೆ ಹಿಡ್ಕೊಂಡು, ಬಾಯಲ್ಲಿ ರಾಮನಾಮ ಹೇಳಿಕೊಂಡು, ಕಾಳಿದೇವಿಯನ್ನು ಪೂಜೆ ಮಾಡಿಕೊಂಡೇ ತಮ್ಮ ಸರ್ವಸ್ವವನ್ನು ಕೂಡ ಭಾರತ ಮಾತೆಯ ಅಡಿದಾವರಗಳಲ್ಲಿ ಸಮರ್ಪಣೆ ಮಾಡಿದರು. ಅಂಥದ್ದನ್ನು ಪ್ರೇರಿಸುವಂಥ ಒಂದು ಮಾತು ಭಗವದ್ಗೀತೆಗಿಂತ ಹಿಂದಿನ ಮಾತು ಇದೆ. ಭಗವದ್ಗೀತೆ ಬರೋದು ಭೀಷ್ಮ ಪರ್ವದಲ್ಲಿ, ಹೌದು ತಾನೇ? ಸೇನೆಯವರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಅರ್ಜುನ ಹೇಳಿದಾಗ, ಎರಡರ ಮಧ್ಯದಲ್ಲಿ ನಿಂತಿದ್ದಾಗ, ವೆನ್ ಪೀಪಲ್ ಆರ್ ಅಬೌಟ್ ಟು ಚಾರ್ಜ್ ಆವಾಗ ನಿಲ್ಲಿಸು ಅಂತ ಹೇಳಿ ಇವನು ಭಗವದ್ಗೀತೆ ಹೇಳಿಸ್ಕೋತಾನೆ ಅರ್ಜುನ ಪಾಠ. ಆದರೆ ಅದಕ್ಕೆ ಹಿಂದಿನ ಅಧ್ಯಾಯ ಇದೆಯಲ್ಲ, ಪರ್ವ, ಉದ್ಯೋಗ ಪರ್ವ ಅಂತ ನೋಡಿ, ತುಂಬ ಚೆನ್ನಾಗಿದೆ ಹೆಸರು, ಉದ್ಯೋಗ ಪರ್ವ. ಉದ್ಯಮಿಗಳಾಗಿರ್ಬೇಕಾ ನಾವು ಅಂತ. ಆ ಉದ್ಯೋಗ ಪರ್ವದಲ್ಲಿ ಒಂದು ಕಥೆ ಬರುತ್ತೆ, ಬಹಳ ಚೆನ್ನಾಗಿರುವಂಥದ್ದು. ಕೃಷ್ಣ ಇಲ್ಲಿ ದೌತ್ಯವನ್ನು ವಹಿಸಿ ಬರ್ತಾನಲ್ಲ, ಆವಾಗ ಪಾಂಡವರು ಅಲ್ಲಿ ವಿರಾಟರಾಯನ ಜೊತೆಯಲ್ಲಿ ಅಲ್ಲಿರ್ತಾರೆ. ಆದರೆ ಇಲ್ಲಿ ಕುಂತಿದೇವಿ ಇಲ್ಲೇ ಇರ್ತಾಳೆ, ಹಸ್ತಿನಾವತಿ ಇಲ್ಲದ್ವೇ. ಆವಾಗ ಯಾರ್ಯಾರು ಕರೀತಾರೆ ಮನೆಗೆ ಬಾ, ದುರ್ಯೋಧನ ಆತಿಥ್ಯವನ್ನಂತೂ ಸ್ವೀಕರಿಸೋದಿಲ್ಲ. ವಿದುರನ ಮನೆಗೆ ಹೋಗ್ತಾನೆ ಕೃಷ್ಣ. ವಿದುರನ ಮನೆಯಲ್ಲಿ ಕುಂತಿದೇವಿ ಇರ್ತಾಳೆ. ಆವಾಗ ಆಕೆ ದೈನ್ಯದಿಂದ ಕೃಷ್ಣನನ್ನು ನೋಡ್ತಾಳೆ. ಆಗ ಕೃಷ್ಣನು ಕೂಡ ಕುಂತಿದೇವಿಯನ್ನು ಕೇಳ್ತಾನೆ, ಅಮ್ಮ ನಾನು ನಿನ್ನ ಮಕ್ಕಳು ಪರವಾಗಿ, ಮಕ್ಕಳ ಪರವಾಗಿ ದೌತ್ಯ ವಹಿಸಿ ಬಂದೆ. ಯಾರಿಗೂ ಯುದ್ಧ ಬೇಕಿಲ್ಲ, ಆದರೆ ಕೆಲವ್ರಿಗೆ ಬೇಕಾಗಿದೆ. ಶಾಂತಿ ಬೇಡ ಅವ್ರಿಗೆ, ಯುದ್ಧ ಮಾಡೋದು ಅನಿವಾರ್ಯವಾಗಿ ಹೋಗಿದೆ. ಅದನ್ನು ಹೇಳೋದಕ್ಕೆ ನಾನು ಹೊರಟಿದ್ದೀನಿ, ನಿಂದೇನಾದರೂ ಇದೆಯಾ ನಿನ್ನ ಮಕ್ಕಳಿಗೆ ಹೇಳಿ ಕಳಿಸೋದಕ್ಕೆ ನನ್ನ ಮೂಲಕ ಅಂತ ಕೇಳ್ತಾನೆ. ಆವಾಗ ಕುಂತಿದೇವಿ, ಕೃಷ್ಣ ನಾನು ಹೇಳೋದನ್ನು ಒಂದು ಕಥೆ ಮೂಲಕ ಹೇಳ್ತೀನಿ ಅಂತ. ಭಾರತ ಇಸ್ ದಿಸ್ ನಾಟ್ ಓನ್ಲಿ ದಿ ಸ್ಟೋರ್ ಹೌಸ್ ಬಟ್ ದಿ ಒರಿಜಿನೇಟರ್ ಆಫ್ ಕಥಾ ಲಿಟ್ರೇಚರ್. ಒಂದು ಹಿಂದಿನ ಕಥೆಯನ್ನು, ಐತಿಹಾಸಿಕವಾದಂಥ ಸಂಗತಿಯಿಂದ ಕುಂತಿಗೆ ಒಂದು ಇತಿಹಾಸ ಗೊತ್ತಿತ್ತು, ಅದನ್ನು ಹೇಳ್ತಾಳೆ. ಅದು ಯಾವುದು ಅಂತ ಹೇಳಿದ್ರೆ ಸಂಜಯ ವಿದುಲಾ ಸಂವಾದ ಅಂತ. ವಿದುಲಾದೇವಿ, ಆಕೆ ಒಬ್ಬಳು ರಾಣಿ, ಗಂಡ ಸತ್ತು ಹೋಗಿರ್ತಾನೆ, ತುಂಬ ಚೆನ್ನಾಗಿ ರಾಜ್ಯ ಮಾಡ್ತಾ ಇರ್ತಾನೆ. ಆದರೆ ಪತಿ ಹೋಗ್ಬಿಟ್ಟಾಗ ಹುಡುಗ ಇನ್ನೂ ಚಿಕ್ಕವನು, ಚಿಕ್ಕವನು ಅಂದರೆ ಯುದ್ಧಕ್ಕೆಲ್ಲ ಹೋಗಿ ಅವನಿಗೆ ಅನುಭವ ಇರೋದಿಲ್ಲ, ಅಕ್ಕನ ಬೆಳೀತಾ ಇರೋ ಹುಡುಗ, ಅವನು ಹೆದರ್ಕೊಂಡ್ಬಿಡ್ತಾನೆ. ಯಾರ ಇಲ್ಲಿ ಮೊದಲಿಂದನೂ ಕೂಡ ಈ ಯುದ್ಧಗಳು ಇದ್ದಿದ್ದೆ. ಈ ವಿದುಲಾದೇವಿಯ ಪತಿ ತೀರ್ಕೊಂಡಾಗ ಸುತ್ತಮುತ್ತಲಿನ ರಾಜರೆಲ್ಲ ಇವ್ರ ಮೇಲೆ ಏರಿ ಬರ್ತಾರೆ. ಆವಾಗ ಸಂಜಯ ಅಂತ ಅವನ ಹೆಸರು, ಅವನಿಗೆ ಹೆದರಿಕೆ ಆಗ್ಬಿಡುತ್ತೆ, ಯಾಕೆಂದರೆ ಅನುಭವ ಇಲ್ಲ, ತಂದೆ ಇಲ್ಲ, ಸಪೋರ್ಟ್ ಇಲ್ಲ ಅಂತ. ಆದರೆ ಸೈನ್ಯ ಇದೆ, ಮಂತ್ರಿಗಳಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ವಿಲ್ ಇದೆ. ಅದನ್ನು ಮರೆತುಬಿಟ್ಟು ಅವನು ಓಡಿ ಬಂದ್ಬಿಡ್ತಾನೆ, ನಾನು ಯುದ್ಧಕ್ಕೆ ಹೋಗೋದಿಲ್ಲ, ನಾನು ಯುದ್ಧಕ್ಕೆ ಹೋಗೋದಿಲ್ಲ, ನನಗೆ ಸಾಯೋಕ್ಕೆ ಇಷ್ಟ ಇಲ್ಲ ಅಂತ. ಆವಾಗ ಅವಳು ಏನೇನು ಹೇಳ್ತಾಳೆ ಅನ್ನೋದನ್ನೆಲ್ಲ ಕುಂತಿ ಹೇಳಿ, ತುಂಬ ಚೆನ್ನಾಗಿರುವಂಥ ಒನ್ ಆಫ್ ದಿ ಫೈನೆಸ್ಟ್ ಸ್ಟೋರೀಸ್ ಇನ್ ಮಹಾಭಾರತ. ನಾವು ಮಹಾಭಾರತದ 100 ಕಥೆಗಳು ಅಂತ ಒಂದು ಪುಸ್ತಕ ಮಾಡಿದ್ವಿ, ಸಾಮಾನ್ಯವಾಗಿ ಹೇಳದೇ ಇರುವಂಥ ಕಥೆಗಳನ್ನೆಲ್ಲ ತೆಗೆದು ಹೇಳಿದ್ದೀವಿ ಅದರಲ್ಲಿ. ಆಗ ಅವನು ಆ ವಿದುಲಾದೇವಿ, ಈ ಕಥೆನೂ ಅದರಲ್ಲಿ ಸೇರಿದೆ. ವಿದುಲಾದೇವಿ ಸಂಜಯನನ್ನು ಚೆನ್ನಾಗಿ ದಬಾಯಿಸ್ತಾಳೆ, ಏನಯ್ಯ ನೀನು ಕ್ಷತ್ರಿಯ ಕುಮಾರನ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋನ, ನೀನು ಯುದ್ಧಕ್ಕೆ ಹೆದರಿ ಓಡಿ ಬರ್ತೀಯಾ ಅಂತ ಕೇಳಿ
ಆಗ ಎಂಥ ಅವಳಮ್ಮ ನೀನು, ಇರೋದು ನಾನೊಬ್ಬ ಮಗ, ಅಪ್ಪನೂ ಇಲ್ಲ, ನನ್ನನ್ನು ಹೋಗ್ಬಿಟ್ಟು ಯುದ್ಧಕ್ಕೆ ಹೋಗಿ ಸಾಯಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿದ್ರೆ, ಲೋ ಮಗನೇ ನೀನು ನನ್ನ ಹೊಟ್ಟೆ ಹುಟ್ಟಿದೀಯ, ನಿನಗೆ ಹೆಸರು ನಾನೇನಿಟ್ಟಿದ್ದೀನಿ ಹೇಳು, ಸಂಜಯ ಅಂತ. ಸಮ್ಯಕ್ ಜಯತೀತಿ ಸಂಜಯ, ಹೋಗಿ ಶತ್ರುಗಳನ್ನು ಸದೆಬಡಿದು ಯುದ್ಧ ಮಾಡಿ ಬರ್ತೀಯ ಅಂತ ಕಣ ನೀನು ಹೆಸರಿಟ್ಟಿರೋದು, ನಾನು ಸತ್ತೋದ್ರೆ ಏನು ಮಾಡ್ತೀಯ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ನದು ಧೂಮಾಯಿತಂ ಚಿರಂ ಕ್ಷಣಂ ಪ್ರಜ್ವಲಿತಂ ಶ್ರೇಯ, ನದು ಧೂಮಾಯಿತಂ ಚಿರಂ ಅಂತ. ಅವರಿ ಮಹಾಭಾರತದ ಈ ಒಂದು ಸಣ್ಣ ಕಥೆಯ ಒಂದು ಸ್ಫೂರ್ತಿ ಏನಿದೆ ಅಂತ ಹೇಳಿದ್ರೆ, ನೋಡೋ ಮಗನೇ ನೀನು ಹೋಗಿ ಸತ್ತರೂ ಪರವಾಗಿಲ್ಲ, ಯಾಕೆಂದರೆ ನಿನ್ನ ಪೌರುಷವನ್ನು ನಿನ್ನ ವೀರ್ಯವನ್ನು ಅಲ್ಲಿ ಪ್ರದರ್ಶನ ಮಾಡಿದೆಯಲ್ಲ, ದೀಪ ಒಂದು ಕ್ಷಣ ಬೆಳಗಿದ್ರೂ ಪರವಾಗಿಲ್ಲ, ಆದರೆ ಬೆಳಗ್ತು ಅನ್ನೋದು ಪ್ರಪಂಚದಲ್ಲಿ ದಾಖಲಾಗುತ್ತೆ. ಆ ರೀತಿಯಲ್ಲಿ ನೀನು ಶತ್ರುಗಳಿಗೆ ಹೆದರ್ಕೊಂಡು 100 ವರ್ಷ ಕಾಲ ಬದುಕಿದ್ರೆ ನನಗೇನು ಸಂತೋಷ ಇಲ್ಲ ಕಣಯ್ಯ, ನೀನು ಇವತ್ತೇ ಹೋಗಿ ಶತ್ರುಗಳನ್ನು ಗೆದ್ದು ಅಥವಾ ಬಂದರೆ ಜೊತೆಗೆ ಅಥವಾ ಪ್ರಾಣ ಹೋದರೆ ಯಾವುದಾದ್ರೂ ಸರಿ ಅಂತ ಹೇಳ್ತಾರೆ ಶಿಪುರ್ಸರ ಆಪ್ಷನ್ಸ್. ಆವಾಗ ಇಷ್ಟು ತುಂಬ ಉತ್ತಮವಾದಂತಹ ಒಂದು ಡೈಲಾಗ್ ನಡೆಯುತ್ತೆ ಎರಡು ಸತ್ವಗಳ ಮಧ್ಯೆ, ತಾಯಿ ಮಗನ ಮಧ್ಯೆ. ಅದನ್ನು ಪೂರ್ತಿ ಹೇಳೋಕ್ಕೆ ಸಮಯ ಇಲ್ಲ. ಭಾಳ ಒನ್ ಆಫ್ ದಿ ಫೈನೆಸ್ಟ್ ಸ್ಟೋರೀಸ್ ಐ ಹ್ಯಾವ್ ಎವರ್ ರೈಟ್. ಆ ಕೊನೆಗೆ ಅವನಿಗೆ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಅಮ್ಮ ನಾನು ನಿನ್ನನ್ನು ಕುರಿತು ಹೇಳಿದ್ದೆಲ್ಲ ತಪ್ಪು, ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತೇನೆ, ನನ್ನನ್ನು ಇವತ್ತು ಮನುಷ್ಯನನ್ನಾಗಿ ಮಾಡಿದ್ದೀಯಾ, ಆವತ್ತು ಜನ್ಮ ಕೊಟ್ಟೆ, ಈ ದೇಹ ಕೊಟ್ಟೆ, ಇವತ್ತು ನನ್ನಲ್ಲಿ ಆ ಒಂದು ವೀರ್ಯೋತ್ಪಾದನೆಯನ್ನು ಮಾಡಿ ನಾನು ಮಹಿಮನಾಗಿ ಬಾಳೋದಕ್ಕೆ, ನನ್ನ ಹೆಸರನ್ನು ಉಳಿದವರು ಕೂಡ ಕೀರ್ತಿಯಿಂದ ಹೇಳ್ಕೊಳ್ಳೋ ಹಾಗೆ ಯಶಸ್ವಿ ಪುರುಷನನ್ನು ಮಾಡಿದೀಯಾ ಅಂತ ಕಾಲಕ್ಕೆ ನಮಸ್ಕಾರ ಮಾಡಿ ಹೋಗ್ತಾನೆ, ಯುದ್ಧ ಮಾಡ್ತಾನೆ, ಗೆದ್ದು ವಾಪಸ್ ಬರ್ತಾನೆ. ಇದು ಅಲ್ಲಿ ಯಾತಕ್ಕೆ ಈ ಕತೆ ಹೇಳಿದೆ ಅಂತ ಹೇಳಿದ್ರೆ, ಈ ಪದ್ಯವನ್ನು ಹೇಳ್ತಾಳೆ ಅವಳು, ಈ ಒಂದು ಮಾತನ್ನು ಹೇಳ್ತಾಳೆ ಮಗನಿಗೆ. ವಿದುಲ ತನ್ನ ಮಗ ಸಂಜಯನಿಗೆ ಹೇಳಿದ್ದಷ್ಟೇ ಅಲ್ಲ, ಇದನ್ನು ನಾವೆಲ್ಲ ಗ್ರಹಿಸೋಣ, ನಮ್ಮ ಒಂದು ಘೋಷವಾಕ್ಯ ಅಂತ ಇಟ್ಕೊಳ್ಳೋಣ. ಈ ಚಕ್ರ ಇದೆಯಲ್ಲ ನಮ್ಮ ಬಾವುಟದಲ್ಲಿ, ಇದು ಅಶೋಕ ಚಕ್ರ ಅಲ್ಲ ರೀ, ಧರ್ಮ ಚಕ್ರ. ಯು ಶುಡ್ ಸ್ಟಾರ್ಟ್ ಇದು ಫೇಕ್ ನೆರೆಟಿವ್ಸು ನಮ್ಮ ತಲೆ ತುಂಬ ತುಂಬಿ ಗೊಬ್ಬರ ಮಾಡಾಕ್ಬಿಟ್ಟಿದ್ದಾರೆ. ಆ ಗೊಬ್ಬರನೆಲ್ಲ ತೆಗೆದು ಗೊಬ್ಬರ ಹಾಕಿದ್ರೆ ತಲೆಯಲ್ಲೇನು ಬೆಳೆಯಲ್ಲ, ಗಿಡಕ್ಕೆ ಹಾಕಿದ್ರೆ ಒಳ್ಳೆ ಬೆಳೆ ಬೆಳೆಯುತ್ತೆ. ನಮ್ಮ ತಲೆ ಗೊಬ್ಬರ ಮಾಡಾಕ್ಬಿಟ್ಟಿದ್ದಾರೆ, ಧರ್ಮ ಚಕ್ರ ರೀ ಅದು, ಅಶೋಕ ಚಕ್ರ ಅಲ್ಲ. ಸೊ ಇವಳು ಹೇಳ್ತಾಳೆ ಸಂಜಯನಿಗೆ ಒಂದು ಮಾತು ಹೇಳ್ತಾಳೆ, ಮಗು ನನ್ನ ಕೊನೆ ಮಾತನ್ನು ಕೇಳೋಳು ಯುದ್ಧಕ್ಕೆ ಹೋಗೋದಕ್ಕೆ ಮೊದಲು ಒಂದು ಮಾತು ಹೇಳ್ತಾಳೆ, ಉತ್ಥಾತವ್ಯಂ ಜಾಗೃತವ್ಯಂ ಯೋಕ್ತವ್ಯಂ ಭೂತಿ ಕರ್ಮಸು ಭವಿಷ್ಯತಿ ಇತ್ಯೇವ ಮನಃಕೃತ್ವ ಸತತಮ ಅವ್ಯಯೈಹಿ. ಈ ಮಾತನ್ನು ಅವಳು ಹೇಳ್ತಾಳೆ, ಹೇಳಬೇಕು ಉತ್ಥಾತವ್ಯಂ. ಸ್ವಾಮಿ ವಿವೇಕಾನಂದರು ಯಾವ ಮಾತನ್ನು ಉಪನಿಷತ್ ವಾಣಿಯನ್ನು ಮತ್ತೆ ಮತ್ತೆ ನಮ್ಮ ಕಿವಿಗಳಲ್ಲಿ ಮೊಳಗೋ ಹಾಗೆ ಹೇಳಿದ್ರು, ಉತ್ತಿಷ್ಠತ ಜಾಗೃತ, ಇದು ಭಾರತದ ಧ್ವನಿ, ಅಂತರ್ಧ್ವನಿ ಬಹಿರ್ಧ್ವನಿ, ಸಕಲ ಕಾಲಕ್ಕೂ ಸಲ್ಲೋ ಅಂತಹ ಸಂದೇಶ ಅಂದರೆ ಇದು. ಉತ್ಥಾತವ್ಯಂ ಜಾಗೃತವ್ಯಂ ಯೋಕ್ತವ್ಯಂ ಭೂತಿ ಕರ್ಮಸು, ಎದ್ದು ಏನು ಮಾಡಬೇಕು ಒಳ್ಳೆ ಕೆಲಸಗಳಲ್ಲಿ, ಯುಕ್ತವಾದಂತಹ ಕೆಲಸಗಳಲ್ಲಿ, ಭೂತಿ ಭೂತಿರ್ ವಿಭೂತಿರ ಐಶ್ವರ್ಯಂ ಅಂತ ಹೇಳ್ತಾರೆ, ಅತ್ಯಂತ ಶ್ರೇಷ್ಠವಾದಂತಹ ಕೆಲಸಗಳಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ಯೋಕ್ತವ್ಯಂ ಭೂತಿ ಕರ್ಮಸು, ಆಯ್ತು ರೀ ಬರೀ ಕೆಲಸ ಮಾಡ್ತಾನೇ ಇದ್ಬಿಡು, ಅದಾಗುತ್ತೋ ಬಿಡುತ್ತೋ ನಾವೇ ಸತ್ರ ಅಂದರೆ ಅದೆಲ್ಲ ಯೋಚನೆ ಮಾಡಬೇಡಿ. ಭವಿಷ್ಯತಿ ಇತ್ಯೇವ ಮನಃಕೃತ್ವ, ನಾನು ಹಿಡಿದ ಕೆಲಸ ಆಗೇ ಆಗುತ್ತೆ ಅನ್ನೋವಂಥ ಒಂದು ದೃಢ ಶ್ರದ್ಧೆಯಿಂದ ವಿಶ್ವಾಸದಿಂದ ಕೆಲಸ ಮಾಡಿಪ್ಪ. ಸತತ ಮವ್ಯಯೈಹಿ, ಇದು ವಿದುಲಾದೇವಿ ಸಂಜಯನಿಗೆ ಹೇಳೋ ಮಾತು. ಆದ್ದರಿಂದ ಇದನ್ನು ಯಾರು ಹೇಳ್ತಾ ಇದ್ದಾರೆ ಈ ಕಥೆಯನ್ನು? ಕುಂತಿದೇವಿ ಶ್ರೀಕೃಷ್ಣನ ಹೇಳ್ತಾ ಇದ್ದಾರೆ. ಅಪ್ಪ ಕೃಷ್ಣ, ನಾನು ಈ ಕಥೆಯನ್ನು ನಿನಗೆ ಹೇಳಿದ್ದೀನಿ ಯಾಕೆ ಅಂದರೆ, ನೀನು ಹೋಗಿ ಈ ಕಥೆಯ ಸಾರವನ್ನು ಅವ್ರಿಗೆ ಹೇಳಿ, ಅವರು ಯುದ್ಧ ಮಾಡಬೇಕು, ಹಿಂದಕ್ಕೆ ಹೋಗ್ಬಾರ್ದು. ಸರಿ 5 ಗ್ರಾಮ ಕೊಡಲಿಲ್ವಾ, ಅಯ್ಯೋ ಹಳಗೆ ಹೋಗಲಿ ಅಂತ ಹಿಂದಕ್ಕೆ ಹೋಗ್ಬಾರ್ದು. ಅವರು ಅವರ ಒಂದು ಪೌರುಷದ ಪರಾಕ್ರಮವನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಹೇಳಿದ್ದೀನಿ ಅಂತ ಆ ಕಥೆಯನ್ನು ಹೇಳಿ ಮುಗಿಸ್ತಾರೆ. ಇದು ರೀ, ಇದು ಭಾರತ. ಅದೇ ಕಾರಣಕ್ಕೋಸ್ಕರವಾಗಿ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ನಿಮಗೆಲ್ಲರಿಗೂ ಗೊತ್ತಿರೋವಂಥದ್ದೇ, ಜಗತ್ತಿನಲ್ಲಿ ಒಂದು 20-22 ಪ್ರಾಚೀನ ಸಂಸ್ಕೃತಿಗಳು ಇತ್ತಂತೆ, ಎಲ್ಲ ಮ್ಯಾಟರ್ ಆಫ್ ಪಾಸ್ಟ್. ಬಟ್ ಈವನ್ ಟುಡೇ ಭಾರತೀಯ ಸಂಸ್ಕೃತಿ ಅನ್ನೋದು ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈ ದೇಶದಲ್ಲಿ ಇಷ್ಟೆಲ್ಲ ವಿರೋಧಗಳಿದ್ದರೂ ಕೂಡ ಅದನ್ನು ಪ್ರಾಣದ ಪಕ್ಷಿಯ ಹಾಗೆ, ಪ್ರಾಣದಲ್ಲಿರುವಂತಹ ಒಂದು ರತ್ನದ ಹಾಗೆ ಕಾಪಾಡ್ಕೊಂಡು ಬಂದಿರುವಂತಹ ಮಹಾಮಹಿಮರು ಈ ದೇಶದಲ್ಲಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ನಮಿಸ್ತಾ
ಈ ಒಂದು ಬಾಹ್ಯವಾದಂತಹ ಮತ್ತೆ ಶೋಭಾಯಕರವಾದಂತಹ ಶೋಭಾಯಮಾನವಾದಂತಹ ಜೊತೆಗೆ ಅತ್ಯಂತ ಪ್ರೇರಕವಾದಂತಹ ಈ ಸಂದೇಶವನ್ನು ನಾವು ಕೂಡ ತಗೋಬೇಕು ಅನ್ನೋ ರೀತಿಯಲ್ಲಿ ಈ ಮಾತನ್ನು ನಾನು ಹೇಳಿದ್ದು. ಅದರ ಜೊತೆಗೆ ನಮ್ಮ ಸ್ವಾಮಿಗಳು ಜಗದ್ಗುರುಗಳು ಒಂದು ಮಾತನ್ನು ನಮ್ಗೆ ಹೇಳಿ ಇತ್ತೀಚೆಗೆ ಗರುಡ ಗಮನಾಚರಣೆ ಅಥವಾ ತುಂಬ ಚೆನ್ನಾಗಿದೆ ಅಲ್ವಾ, ತಾಪಮಪಾಕುರು ಮೇ ಪಾಪಮಪಾಕುರು ಅಂತ. ಅಂದರೆ ಸ್ವಾಮಿಗಳು ಒಂದು ತುಂಬ ಸೊಗಸಾದಂಥ ಒಂದು ಪದ್ಯವನ್ನು ಇವರು ಮಕ್ಕಳ ಮಾಯಲ್ಲೆಲ್ಲ ಬರ್ತಾ ಇದೆ, ಪಾಪಮಪಾಕುರು ತಾಪಮಪಾಕುರು. ಅಂದರೆ ಯಾವುದೇ ಒಂದು ಕೆಲಸಕ್ಕೆ ನಮ್ಮಲ್ಲಿ ಒಂದು ಶ್ರದ್ಧೆ ಇದೆ, ದೈವಾನುಗ್ರಹವೂ ಇರಬೇಕು, ಪುರುಷ ಪ್ರಯತ್ನವೂ ಇರಬೇಕು. ಸೊ ನಮ್ಮ ಪುರುಷ ಪ್ರಯತ್ನವನ್ನು ಬಿಡೋದು ಬೇಡ, ದೈವಾನುಗ್ರಹ ತಾನಾಗಿ ಒದಗುತ್ತೆ ಅನ್ನೋ ರೀತಿಯಲ್ಲಿ ಈ ಮಾತನ್ನು ಹೇಳಿ ಕೃಷ್ಣನ ಅನುಗ್ರಹ ಇತ್ತಲ್ವೇ ಪಾಂಡವರಿಗೆ, ಅವ್ರು ಗೆಲ್ಲೋದಕ್ಕೆ, ಅದು ಎಂಥ ಗೆಲುವಾದರೂ ಆಗಲಿ, ಆದರೆ ಗೆದ್ದಿದ್ದಂತೂ ಉಂಟಲ್ವ, ಎಂಥ ದುಷ್ಟರನ್ನು ದಮನ ಮಾಡಿದ್ದಲ್ವ. ಹಾಗಾಗಿ ಇವತ್ತು ಕೂಡ ಇನ್ನೊಂದನ್ನ ಚೆನ್ನಾಗಿ ನಾವು ತಿಳ್ಕೊಂಬಿಡೋಣ, ಯಾವತ್ತಿಗೂ ಈ ಸಂಘರ್ಷ ನಿಲ್ಲೋದಿಲ್ಲ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ, ಯುತ್ಸವ ಅಂದರೆ ಯುದ್ಧೋನ್ಮುಖ ಜನಾಹ ಸರ್ವದಾ ಸಮವೇತಾಹ. ಆ ಕಡೆ ಈ ಕಡೆ ವಿರುದ್ಧ ಶಕ್ತಿಗಳು ಯಾವತ್ತೂ ಇರುವಂಥದ್ದೇ. ಇವತ್ತು ಮೋದಿ ಬಂದ್ಬಿಡ್ರಪ್ಪ ನಮ್ಮ ಕೆಲಸ ಎಲ್ಲ ಮುಗಿದೋಯ್ತು, ಹಿಂದೂ ರಾಷ್ಟ್ರ ಆಗೋಯ್ತು ಅಂತ ಇಲ್ಲವೇ ಇಲ್ಲ ಅಲ್ವಾ, ಇನ್ನೂ ಜಾಸ್ತಿ ಆಗಿದೆ ವಿರೋಧ. ಹಾಗಾಗಿ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಸೊ ನಾವು ಯಾವತ್ತೂ ಕೂಡ ಬದ್ಧಕಟಿಗಳಾಗೇ ಇರಬೇಕು. ಧರ್ಮಕ್ಷೇತ್ರ ಅದಕ್ಕೋಸ್ಕರವಾಗಿ, ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಕುರುಕ್ಷೇತ್ರ ಕುರು ಅಂದರೆ ಮಾಡೋ ಅಂತ. ಸೊ ನಾವು ಮಾಡ್ತಾನೇ ಇರಬೇಕು, ನಿತ್ಯ ಕಾರ್ಯದಲ್ಲಿ ಮಗ್ನರಾಗಿರಬೇಕು ಅಂತ ಹೇಳ್ತಾ, ನಿಜವಾಗ್ಲೂ ಈ ಹಿಂದೂ ಜನಜಾಗೃತಿ ಸಮಿತಿ ಇಂಥ ಅತ್ಯುತ್ತಮವಾದಂಥ ಕಾರ್ಯವನ್ನು ಇಂಥ ವಿರೋಧದ ಒಂದು ವಾತಾವರಣದಲ್ಲಿ ಕೂಡ ನಡೆಸ್ತಾ ಇರೋದು ತುಂಬ ತುಂಬ ನಮಗೆಲ್ಲ ಪ್ರೇರಣಾದಾಯಕವಾಗಿರುವಂಥದ್ದು. ನಮಗೆ ಎಷ್ಟೇ ಏನೇ ಅಸೌಖ್ಯಗಳು ಅಥವಾ ಏನೇನೇ ಇದ್ದರೂ ಕೂಡ ನಾವೆಲ್ಲ ಬಂದು ಇಲ್ಲಿ ಸೇರಿರೋದೇ ಒಂದು ಆಶಾದಾಯಕವಾದಂಥ ಬೆಳವಣಿಗೆ ಅಂತ ಹೇಳ್ತಾ, ತುಂಬ ಸೊಗಸಾದಂಥ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರಿಂದ, ಈ ಅರ್ಬನ್ ನಕ್ಸಲ್ಸ್ ವಿಚಾರವಾಗಿ, ಅರ್ಬನ್ ನಕ್ಸಲ್ಸ್ ಅಂತ ಒಂದು ಪದ ಅಲ್ಲ, ದೇಶ ವಿರೋಧಿ ಶಕ್ತಿಗಳು ಅಷ್ಟು ಸಾಕು, ಅದನ್ನು ಏರ್ಪಡಿಸಿದ್ದಕ್ಕಾಗಿ ಹಿಂದೂ ಜನಜಾಗೃತಿಯ ಈ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು, ಅಭಿನಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ